ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ಯೋಧರು ಎಂದಕ್ಷಣ ಮನದಲ್ಲಿ ಸುಳಿಯುವ ಮೊದಲ ಹೆಸರೇ ಸಂಗೊಳ್ಳಿ ರಾಯಣ್ಣ. ರಾಣಿ ಚೆನ್ನಮ್ಮನ ಭಂಟ ರಾಯಣ್ಣ ಬ್ರಿಟಿಷರ ಮೋಸದ ಜಾಲಕ್ಕೆ ಸಿಕ್ಕು ಬಂದಿಯಾಗಬೇಕಾಯಿತು. ಆತನನ್ನ 1821 ಜನವರಿ 26 ಗಲ್ಲಿಗೇರಿಸಲಾಯಿತು. ಜನವರಿ 26 ಸಂಗೊಳ್ಳಿ ರಾಯಣ್ಣನ ಹುತಾತ್ಮ ದಿನ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಹುಟ್ಟಿದ ರಾಯಣ್ಣ ಕೇವಲ 32 ವರ್ಷಗಳ ಕಾಲ ಬದುಕಿದ್ದರೂ ಅವನ ಹೋರಾಟದ ಕತೆ ಭಾರತೀಯರೆಲ್ಲರಿಗೂ ಸ್ಫೂರ್ತಿ. ಸಂಗೊಳ್ಳಿ ರಾಯಣ್ಣನ ಹುಟ್ಟೂರು. ಕಿತ್ತೂರಿನಿಂದ 14 ಕಿಲೋಮೀಟರ್ ದೂರದಲ್ಲಿ ಮಲಪ್ರಭಾ ಹೊಳೆಯ ದಂಡೆಯ ಮೇಲೆ ಇರುವ ಹಳ್ಳಿ. ಭರಮಪ್ಪ ಮತ್ತು ಕೆಂಚವ್ವ ದಂಪತಿಗಳ ಕಿರಿಯ ಮಗ ರಾಯಣ್ಣ. ರಾಯಣ್ಣ ಹುಟ್ಟಿದ್ದು 15 August 1798. ಒಮ್ಮೆ ರಾಯಣ್ಣನ ತಂದೆ ಭರಮಪ್ಪ ಊರ ಜನರನ್ನ ಕಾಡುತ್ತಿದ್ದ ಹುಲಿಯೊಂದನ್ನ ಕತ್ತಿಯಿಂದ ಇರಿದು ಕಿತ್ತೂರಿನ ರಾಜ ಮಲ್ಲ ಸಜ್ಜನ ಪ್ರೀತಿಗೆ ಪಾತ್ರರಾಗಿದ್ದರು. ಇದರಿಂದ ರಾಯಣ್ಣನ ಮನೆತನ ಕಿತ್ತೂರು ಸಂಸ್ಥಾನದಲ್ಲಿ ಹೆಸರುವಾಸಿಯಾಗಿತ್ತು. ಅಲ್ಲದೆ ಸಂಗೊಳ್ಳಿಯಲ್ಲಿನ ಗರಡಿ ಮನೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ತುಂಬಾ ಹೆಸರುವಾಸಿಯಾಗಿತ್ತು. ಬ್ರಿಟಿಷರು ಬಂದಾರ ಅಂತಂದ್ರೆ ಎಲ್ಲರೂ ಮನೆ ಕದ ಹಾಕೋದು. ಅವಾಗ ನಮ್ಮಜ್ಜ ಬೇರೆದವ್ರ ಹೆಸರಲ್ಲೇ ಇದನ್ನ ಗುಂಡಿಟ್ಟು ಪೂಜೆ ಮಾಡ್ಕೊಂತ ನಮ್ಮ ಹಿತ್ತಲೊಳಗೆ ಬಂದಿದ್ದ. ಹಿಂದಾಗಡಿಸಿ ಆ ಬ್ರಿಟಿಷರು ಹೋದ ನಂತರ ಈಗೇನು ಮೂರ್ತಿ ಐತೆ ಅಲ್ಲಿ, ಇದು ಇದನ್ನ ಕಟ್ಟಿಸ್ಕಾರ ಈ ಊರಾನವ್ರು 4 ಕೂಡಿ ತಮ್ಮ ಹಿತ್ತಲೊಳಗೆ ಇಟ್ಕೊಂಡು ಪೂಜೆ ಮಾಡ್ಕೊಂತ ಅವಾಗಲ್ಲ ಅವನೇ ರಾಯಣ್ಣನ ಪದ ಹಾಡಿರ ಅವ್ರ ಹಿಡಿದು ಒಳಗೆ ಹಾಕಿದಾರೆ. ಮತ್ತು ರಾಯಣ್ಣ ಕೆಟ್ಟ ಅವಂಥ ಚೋರ ತುಡುಗ ಅಂದ್ರೆ ಅಷ್ಟ ಸುಮ್ಮನಿರಂತ ಬ್ರಿಟಿಷರು ರಾಯಣ್ಣ ಹಿಂಗೆ ಮಾಡಿದ್ದ ಜೈಲು ಸುಟ್ಟ ಅಲ್ಲಿ ಹಿಂಗೆ ಮಾಡಿದ ಹಿಂಗೆ ಮಾಡಿದ ಅಂತಂದ್ರೆ ಅವ್ರನ್ನ ಹೊಡೆದು ಒಳಗೆ ಜೈಲಿಗೆ ಹಾಕ್ತಿರಂತ ಅವ್ರನ್ನ ಮೂಗು ಸಂರದು ಕಣ್ಣು ಮಿಟ್ಟದು. ಮತ್ತು ರಾಯಣ್ಣ ಇರು ಮಠನೂ ಅವನು ಹೆಂಗೆ ಮಾಡಿದಾನ ಅಂತ ಕೇಳಿದ್ರೆ ಮೊದಲು ಫಸ್ಟ್ಗೆ ಕುಲ್ಕಂಡು ನಿಮ್ಮ ಮೇಲೆ ವಾದ ಆತ ಅವನು ನಮ್ಮ ಜಗತ್ತಿನ ನಮ್ಮ ದೇಶದ್ದು ನೀವು ಅನ್ನ ಒಯ್ಯಾಕೆ ನೀವು ಯಾರು ನಮಗೆ ಸೂಟ ಬರೆಯಕ್ಕೆ ಹೇಳಿ ನಾವು ಸರ್ಕಾರಿ ನೌಕರ ಸೇವೆ ಮಾಡ್ತೇವೆ ನಿಮ್ಮದು ಮತ್ತು ನಮ್ಮದನ್ನ ನೀವು ಪಾಳೆ ತಗೋತೀರ ಅಂದ್ರೆ ಹೆಂಗೆ ಅಂತ ಕುಲ್ಕಂಡು ನಿಮ್ಮ ಮೇಲೆ ವಾದ ಮಾಡಿದವು ಯಾರು ರಾಯಣ್ಣ. ಅವಾಗ ಇವ್ನು ಕುಲ್ಕಂಡು ಏನು ಮಾಡಿಬಿಟ್ಟ ನೀವು ಮ್ಯಾಗಿನ ಮಾಮಲೆದಾರಿಗೆ ಹೇಳಿದೆ. ಅವಾಗ ಇವ್ನು ಕೈಯಾಗ ಟಪಾಲು ಕೊಟ್ಟು ಅಲ್ಲಿ ಕಳ್ಸಾನಂತಲಿ ಅಂತಂದ್ರೆ ಅಲ್ಲಿ ಹಿಡಿದು ಒಳಗೆ ಜೈಲಿಗೆ ಹಾಕಿರಿ ರಾಯಣ್ಣನ ಜೈಲಿಗೆ ಹಾಕಾನಂತಲಿ ಅಲ್ಲಿಯೂ ವಾದ ಮಾಡಿದವು. ಸುತ್ತಮುತ್ತಲಿನ ಹಳ್ಳಿಗಳ ಯುವಕರು ಸಂಗೊಳ್ಳಿಯ ಗರಡಿ ಮನೆಯಲ್ಲಿ ಬಂದು ಕತ್ತಿ ವರಸೆ ಗುರಿ ಹೊಡೆತ ಕವಣೆ ಎಸೆತ ಹಾಗೂ ಡೊಣ್ಣೆ ವರಸೆಗಳನ್ನ ಕಲಿಯುತ್ತಿದ್ದರು. ಬಾಲ್ಯದಿಂದಲೂ ರಾಯಣ್ಣ ಇದೇ ಗರಡಿಯಲ್ಲಿ ಬೆಳೆದಿದ್ದರಿಂದ ಎಲ್ಲ ಕಲೆಗಳು ಚೆನ್ನಾಗಿ ಕರಗತವಾಗಿದ್ದವು. ರಾಯಣ್ಣ ವೇಗವಾಗಿ ಓಡುವುದರಲ್ಲಂತೂ ಎತ್ತಿದ ಕೈ. ದೇಶಕ್ಕಾಗಿ ಪ್ರಾಣವನ್ನ ನೀಡಿದಂತಹ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ರಾಣಿ ಚೆನ್ನಮ್ಮಾಜಿಯ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣವರ ಒಂದು ಕುಟುಂಬದವರ ಜೊತೆ ಇವತ್ತಿಂದ ನಾವು ಇದ್ದೇವೆ. ನಮಸ್ಕಾರ. ತಮ್ಮ ಹೆಸರೇನು? ಲಕ್ಷ್ಮೀ ನಿಂಗಪ್ಪ ರೋಗನ್ ಅವ್ರೆ. ನಾವು ಈ ಮನೆ ಸೊಸೆಯವ್ರಿ. ಸರ್ಕಾರದಿಂದ ಏನಾದ್ರು ಸಹಾಯ ಸಿಕ್ಕಿದೆ ನಿಮ್ಗೆ ಅಥವಾ ನಿಮ್ಮನ್ನ ಏನಾದ್ರು ಗುರುತಿಸುವ ಕೆಲಸವನ್ನ ಏನಾದ್ರು ಸರ್ಕಾರದವ್ರು ಮಾಡಿದಾರ? ಹಂಗೇನಿಲ್ರಿ ಸರ್, ರಾಯಣ್ಣನ ವಂಶಕ್ರ ಅನ್ನೋದು ಒಂದು ಹೆಮ್ಮೆ ಐತ್ರಿ. ನಾವು ಆ ಮನೆತನ ಸೊಸೆಯಾರಾಗಿ ಬಂದ್ವಿ ಅನ್ನೋ ಹೆಮ್ಮೆ ಐತ್ರಿ. ಏನ್ರಿ ಮತ್ತ ಸರ್ಕಾರ ಏನು ಮಾಡಿಲ್ರಿ, ನಾವ್ ಏನ್ ಮಾಡಾಕ ಬರಂಗಿಲ್ರಿ. ದುಡಿದು ತಿನ್ನೋದು ಒಂದಿಷ್ಟು ಬಿಟ್ಟು ಏನು ಇಲ್ಲ ನೋಡ್ರಿ ಸರ್. ಕಿತ್ತೂರು ಮೊದಲಿನಿಂದಲೂ ಸಂಪತ್ತಿನಿಂದ ಕೂಡಿದ ಸಿರಿವಂತ ಸಂಸ್ಥಾನವಾಗಿತ್ತು. ಇಲ್ಲಿನ ಜನ ನೆಮ್ಮದಿಯ ಬದುಕು ನಡೆಸಿಕೊಂಡು ಹೋಗುತ್ತಿದ್ದರು. ಸಿರಿವಂತಿಕೆಯಿಂದ ತುಂಬಿ ತುಳುಕುತ್ತಿದ್ದ ಕಿತ್ತೂರಿನ ಮೇಲೆ ಬ್ರಿಟಿಷರ ಕೆಂಗಣ್ಣು ಬಿದ್ದಿತ್ತು. ಸಂಸ್ಥಾನದ ದೊರೆ ಮಲ್ಲಸಜ್ಜನ ಸಾವಿನ ನಂತರ ಮಕ್ಕಳಿಲ್ಲದೆ ರಾಣಿ ಚೆನ್ನಮ್ಮ ಕಿತ್ತೂರನ್ನ ಮುನ್ನಡೆಸುವ ಹೊಣೆ ಹೊತ್ತಿದ್ದಳು. ಇದೇ ಸಮಯದಲ್ಲಿ ಆಂಗ್ಲರು ಕಿತ್ತೂರನ್ನ ಕಬಳಿಸುವ ಹುನ್ನಾರ ಮಾಡಿದ್ದರು. ತನ್ನ ನಾಡ ಮೇಲಿದ್ದ ಪ್ರೀತಿಯಿಂದ ರಾಯಣ್ಣ ಕಿತ್ತೂರಿನತ್ತ ಪ್ರಯಾಣ ಬೆಳೆಸಿ ತನ್ನ ಕೌಶಲ್ಯದಿಂದ ರಾಣಿ ಚೆನ್ನಮ್ಮಳ ಮೆಚ್ಚುಗೆ ಗಳಿಸಿ ರಾಣಿಯ ಕಾವಲು ಪಡೆಯ ನೇತೃತ್ವ ವಹಿಸಿದ್ದ. ಬಡವರ ಭೂಮಿಯನ್ನು ಕಿತ್ತುಕೊಳ್ಳುತ್ತಿದ್ದ ಆಂಗ್ಲ ದೊರೆಗಳ ವಿರುದ್ಧ ರಾಯಣ್ಣ ಸಿಡಿದೆದ್ದಿದ್ದ. ಸ್ವತಃ ಅವನ ಜಮೀನನ್ನು ಕೂಡ ಕಿತ್ತುಕೊಳ್ಳಲಾಗಿತ್ತು. ಇದರಿಂದ ಕೈಕಟ್ಟಿ ಕುಳಿತುಕೊಳ್ಳದ ಸಂಗೊಳ್ಳಿ ರಾಯಣ್ಣ ತನ್ನದೇ ಒಂದು ಸಮರ್ಥ ತಂಡವನ್ನ ಕಟ್ಟಿದ್ದ. ಆಂಗ್ಲರ ದಬ್ಬಾಳಿಕೆಯ ವಿರುದ್ಧ, ಆಂಗ್ಲರ ಜೊತೆ ಕೈ ಜೋಡಿಸಿದ್ದ ಭೂಮಾಲೀಕರ ವಿರುದ್ಧ ತಿರುಗಿ ನಿಂತ. ಗೆರಿಲ್ಲಾ ಯುದ್ಧತಂತ್ರ ಬಳಸಿ ಭೂಮಾಲೀಕರ ಜಮೀನುಗಳ ಕಾಗದ ಪತ್ರಗಳನ್ನ ವಶಪಡಿಸಿಕೊಂಡು ಸುಟ್ಟು ಹಾಕಿದ. ಅವರಿಂದ ಕಿತ್ತುಕೊಂಡ ಹಣವನ್ನು ಬಡವರಿಗೆ ಹಂಚುತ್ತಿದ್ದ. ಕಪ್ಪ ಸಿಗದೆ ಸಿಟ್ಟಾಗಿದ್ದ ಬ್ರಿಟಿಷರು 1821 ಕಿತ್ತೂರಿನ ಮೇಲೆ ದಂಡೆತ್ತಿ ಬಂದರು. ಅಂಜದ ರಾಣಿ ಚೆನ್ನಮ್ಮ ಕೋಟೆ ಬಾಗಿಲು ತೆರೆಯಿಸಿ ತನ್ನ ಪಡೆಯನ್ನ ಆಂಗ್ಲರ ಮೇಲೆ ಬಿಟ್ಟಿದ್ದಳು. ದೊಡ್ಡ ಕಾಳಗವೇ ನಡೆದು ಹೋಯಿತು. ರಾಯಣ್ಣ ಚೆನ್ನಬಸವಣ್ಣ ಬಾಳಪ್ಪರ ಮುಂದಾಳತ್ವದಲ್ಲಿ ಕಿತ್ತೂರಿನ ಸೈನಿಕರು ಮುನ್ನುಗ್ಗಿದರು.
ಈ ನಡುವೆ ಬಾಳಪ್ಪನ ಕೋವಿಯಿಂದ ಹಾರಿದ ಗುಂಡು ಬ್ರಿಟಿಷ್ ಕಲೆಕ್ಟರ್ ಥ್ಯಾಕರೆಯ ರುಂಡ ಉರುಳಿಸಿತ್ತು. ಸೈನಿಕನೊಬ್ಬ ಇದನ್ನ ತನ್ನ ಕತ್ತಿಗೆ ಸಿಕ್ಕಿಸಿ ಗೆಲುವಿನ ಚಿಹ್ನೆಯಂತೆ ಮೇಲೆತ್ತಿ ಹಿಡಿದಿದ್ದ. ಹೆದರಿದ ಆಂಗ್ಲರ ಪಡೆ ಹಿಮ್ಮೆಟ್ಟಿತ್ತು. ರಾಯಣ್ಣ ಈ ಕಾಳಗದಲ್ಲಿ ತನ್ನ ಪರಾಕ್ರಮ ಮೆರೆದಿದ್ದ. ರಾಣಿ ಚೆನ್ನಮ್ಮನನ್ನು ಹಿಡಿತದಲ್ಲಿ ಇಡದಿದ್ದರೆ ಬೇರೆ ಸಂಸ್ಥಾನದ ದೊರೆಗಳು ತಮ್ಮ ವಿರುದ್ಧ ಬಂಡೆತ್ತು ನಿಲ್ಲಬಹುದು ಎಂಬ ಅಳುಕು ಆಂಗ್ಲರಿಗಿತ್ತು. ತಮ್ಮ ಸೇನೆಯನ್ನ ಒಗ್ಗೂಡಿಸಿ ಕಿತ್ತೂರಿನ ಮೇಲೆ ಮತ್ತೆ ಮುಗಿಬಿದ್ದ ಆಂಗ್ಲರು ಈ ಬಾರಿ ಗೆಲುವು ಕಂಡರು. ಕಿತ್ತೂರು ಚೆನ್ನಮ್ಮ ಆಂಗ್ಲರ ಸೆರೆಯಾದಳು. ರಾಯಣ್ಣ ಚನ್ನಬಸವಣ್ಣರನ್ನ ಕೆಲ ಹೊತ್ತು ಸೆರೆಮನೆಯಲ್ಲಿಟ್ಟು ನಂತರ ಬಿಡುಗಡೆಗೊಳಿಸಿದರು. ಆದರೆ ರಾಣಿ ಮಾತ್ರ ಸೆರೆಮನೆಯಲ್ಲೇ ಕೊನೆಯುಸಿರೆಳೆದಳು. ಈ ನಡುವೆ ರಾಯಣ್ಣ ಹೆಸರುವಾಸಿಯಾಗುವುದನ್ನ ಕಂಡು ರಾಯಣ್ಣನನ್ನ ಮೆಟ್ಟಿ ನಿಲ್ಲಬೇಕೆಂದು ನಿರ್ಧರಿಸಿದ ಆಂಗ್ಲ ಅಧಿಕಾರಿಗಳು ಸಂಚು ಹೂಡಿ ಆತನನ್ನ ತಮ್ಮ ವಶಕ್ಕೆ ತೆಗೆದುಕೊಂಡರು. ಇದಕ್ಕಾಗಿ ಅವರು ಬಳಸಿಕೊಂಡಿದ್ದು ರಾಯಣ್ಣನ ಸಂಬಂಧಿ ಲಕ್ಷ್ಮಣನನ್ನ. ರಾಯಣ್ಣ ಖಡ್ಗ ನೀಡೆಂದು ಕೇಳಿದರೂ ಲಕ್ಷ್ಮಣ ಕೊಡದೆ ಮೋಸ ಮಾಡಿದ್ದ. ವಿಧಿ ಇಲ್ಲದೆ ರಾಯಣ್ಣನನ್ನ ಆಂಗ್ಲರು ಬಂಧಿಯಾಗಿಸಿದ್ದರು. ಕೊನೆಗೆ 1831 ಜನವರಿ 26 ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ರಾಯಣ್ಣನನ್ನ ಆಲದ ಮರಕ್ಕೆ ನೇಣಿಗೇರಿಸಿದರು. ಇದು ಸಂಗೊಳ್ಳಿ ರಾಯಣ್ಣ ಅವರ ಮೂಲ ಸಮಾಧಿ. ಈ ಇದೇ ಕಲ್ಲಿನ ಕೆಳಗಡೆ ಆ ಸಂಗೊಳ್ಳಿ ರಾಯಣ್ಣವರ ಒಂದು ಪಾರ್ಥಿವ ಶರೀರವನ್ನು ಹೂಡಲಾಗಿದೆ. ಇಲ್ಲೇ ಸಂಗೊಳ್ಳಿ ರಾಯಣ್ಣ ಆತ್ಮೀಯಗಳಿದಂಥ ಬಿಚ್ಚಗತ್ತಿ ಚನ್ನಬಸಪ್ಪನವರು ಆಲದ ಸಸಿಯನ್ನು ನೆಡ್ತಾರೆ. ಆ ಆಲದ ಸಸಿ ಇವತ್ತು ದೊಡ್ಡ ಹೆಮ್ಮರವಾಗಿ ಬೆಳೆದದ. ಇಲ್ಲಿ ಆ ಒಂದು ಸಂಗೊಳ್ಳಿ ರಾಯಣ್ಣನ ಒಂದು ಅಭಿಮಾನಿಗಳು ಇಲ್ಲಿ ಹರಿಕೆ ಕಾಯಿಯನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವು ಸಂಗೊಳ್ಳಿ ರಾಯಣ್ಣಂಥ ಗಂಡು ಮಗ ಜನಿಸಲಿ ಅನ್ನುವಂಥ ಉದ್ದೇಶದಿಂದ ಅಥವಾ ತಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಕೇಳಿಕೊಂಡು ಇಲ್ಲಿ ಕಾಯಿ ಕಟ್ಟಿರ್ತಾರೆ. ಗಲ್ಲಿಗೇರಿಸುವ ಮುನ್ನ ಆಂಗ್ಲ ಅಧಿಕಾರಿಗಳು ನಿನ್ನ ಕಡೆಯ ಆಸೆ ಏನೆಂದು ಕೇಳಿದಾಗ, ಭಾರತದಲ್ಲಿಯೇ ಮತ್ತೆ ಹುಟ್ಟಿ ಬರಬೇಕು, ಪರದೇಶಿ ಬ್ರಿಟಿಷರ ವಿರುದ್ಧ ಹೋರಾಡಿ ಅವರನ್ನ ಭಾರತದಿಂದ ಒದ್ದು ಓಡಿಸಬೇಕು ಎಂದು ಧೈರ್ಯದಿಂದ ನೇಣಿಗೆ ಕೊರಳೊಡ್ಡಿದ್ದ ವೀರಸೇನಾನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.